హలో ఫ్రెండ్స్ వెల్కమ్ టు మై చాల్ యార వస్త నోడ్తా ఎలగడ కాణువ రెడ్ కలర్ సబ్స్క్రైబ్ బటన్న క్లిక్ మాకు పక్కదే ఇరు బల్లైకన్న క్లిక్ మి అది నన్ను హాకెలా వీడియో నోటిఫికేషన్ నిమే ముచితాగితే ఇవత్ నమే మైలో ప్రాలిపరేటి మియో ప్లాజమ్ అందరే ಇದು ಕೂಡ ಒಂದು ಡಬ್ಲ್ಯೂ ಬಿ ಸಿ ಡಿಸ್ ಆರ್ಡರ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರ ಡೆಫಿನಿಷನ್ ನಾನು ಕಾಮನ್ ಆಗಿ ನಾರ್ಮಲ್ ಆಗಿ ಹೇಳುವ ಹೇಳೋದು ಅಂದರೆ ಯಾವ ಥರ ಕ್ಯಾರೆಕ್ಟರೈಸ್ ಮಾಡ್ತಾರಪ್ಪ ಅಂದರೆ ಪ್ರಾಲಿಫರೇಷನ್ ಆಫ್ ಒನ್ ಆರ್ ಮೋರ್ ಆಫ್ ದಿ ಮೈಲೋಡ್ ಲೈನ್ ಏಜಸ್ ಅದು ಎರಥ್ರೋಯ್ಡ್ ಗ್ರಾನುಲೋಸೈಟಿಕ್ ಮೆಗಾಲೋಕರಿಸೈಟಿಕ್ ಆ್ಯಂಡ್ ಮ್ಯಾಸ್ ಸೆಲ್ಸ್ ಆಗಿರ್ಬೋದು ಸೊ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಮೈಲೋ ಪ್ರಾಲಿಫರೇಟಿವ್ ನಿಯೋಪ್ಲಾಸಮ್ ಏನು ಅಂತ ಅರ್ಥ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಡೆಫಿನಿಷನ್ನ ನೋಡೋದಾದರೆ ಎಂ ಪಿ ಎನ್ ಅಂದರೆ ಏನಿಲ್ಲ ಮೈಲೋನ್ ಪ್ರಾಲಿಫರೇಟಿವ್ ನಿಯೋಪ್ಲಾಸಮ್ ಅಂತ ಆರ್ ಕ್ಲೋನಲ್ ಡಿಸೀಸ್ ಇದು ಬಂದ್ಬಿಟ್ಟು ಕ್ಲೋನಲ್ ಡಿಸೀಸ್ ಆಗಿದೆ ಇದನ್ನ ಇದು ಒರಿಜಿನೇಟ್ ಎಲ್ಲಪ್ ಆಗುತ್ತೆ ಅಂದರೆ ಇದು ಮಲ್ಟಿಪೊಟೆನ್ಷಿಯಲ್ ಹೆಮಟೋಪಾಯೋಟಿಕ್ ಪ್ರೊಜೆನೈಟರ್ ಸೆಲ್ಲಲ್ಲಿ ಒರಿಜಿನೇಟ್ ಆಗುತ್ತೆ ಇಟ್ ಈಸ್ ಕ್ಯಾರೆಕ್ಟರೈಸ್ ಬೈ ಇಂಡಿಪೆಂಡೆನ್ಸ್ ಆಫ್ ನ್ಯೂಮರಸ್ ಇಂದ ಅದನ್ನು ಕ್ಯಾರೆಕ್ಟರೈಸ್ ಮಾಡ್ತಾರೆ ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ಡ್ ಆ್ಯಂಡ್ ಅಬ್ಡಾ ಅಬ್ನಾರ್ಮಲ್ ಮೈಲೋಪಾಯಸಿಸ್ ಆ್ಯಂಡ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದಿ ಪ್ರಿಡಾಮಿನೆಂಟ್ ಫೀನೋಟೈಪಿಕ್ ಎಕ್ಸ್ಪ್ರೆಷನ್ ಆಫ್ ದಿ ಮೈಲೋ ಪ್ರಾಲಿಫರೇಟಿವ್ ಡಿಸೀಸ್ ಇದು ಬಂದು ಈ ಥರ ಕ್ಲಾಸಿಫೈ ಯಾವ್ತರಪ್ಪ ಮಾಡ್ತಾರೆ ಅಂದರೆ ಪ್ರೀಡಾಮಿನೆಂಟ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಆಫ್ ದಿ ಮೈಲೋ ಮೈಲೋಪ್ರಾಲಿಫರೇಟಿವ್ ಡಿಸಾರ್ಡರ್ ಎಷ್ಟಿದೆ ಎಕ್ಸ್ಪ್ರೆಷನ್ ಅದ್ರದ್ದು ಅಂತ ನೋಡಿ ಕ್ಲಾಸಿಫೈ ಮಾಡ್ತಾರೆ ನಾರ್ಮಲ್ ಡೆವಲಪ್ಮೆಂಟ್ ಆಫ್ ಬ್ಲಡ್ ಸೆಲ್ಸ್ ಯಾವುದೇ ಅದ್ರಲ್ಲಿ ನೋಡ್ತೀವಪ್ಪ ಅಂದರೆ ಮೈಲೋಪ್ರಾಲಿಫರೇಟಿವ್ ಡಿಸೀಸ್ ಕ್ಯಾನ್ ಡೆವಲಪ್ ಇನ್ ಎನಿ ಒನ್ ಆಫ್ ದಿ ಸೆಲ್ಸ್ ಇಲ್ಲೇನೇನು ನಿಮಗೆ ಸೆಲ್ಸ್ ಕಾಣ್ತಿದೆ ಮ್ಯಾಸ್ ಸೆಲ್ಸ್ ಎತ್ರೋಸೈಡ್ಸ್ ಗ್ರಾನ್ಯುಲೋಸೈಡ್ಸ್ ಪ್ಲೇಟ್ಲೆಟ್ಸ್ ಯೋಸಿನೊಫೆಲ್ ನ್ಯೂಟ್ರೋಫೆಲ್ ಮೋನೋಸೈಟ್ ಇದೆಲ್ಲ ಅದರಲ್ಲೂ ಕೂಡ ಈ ಮೈರೋಪ್ರೊಲೆಫರೇಟಿವ್ ಡಿಸೀಸ್ ಕಾಣಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ ಮತ್ತು ಈಗ ಗ್ರೋತ್ ಫ್ಯಾಕ್ಟರ್ಸ್ ಆ್ಯಂಡ್ ಥ್ರೈ ಥೈರೋಸಿನ್ ಕೈನೆ ಸಿಗ್ನಲಿಂಗ್ ಪಾತ್ವೇಸ್ ಎರ್ಥ್ರೊಪಾಯಿನ್ ಥ್ರೋಂಬೋಸೈಟೋ ಥ್ರೋಂಬೋಪಾಯಿನ್ ಜಿ ಎಮ್ ಸಿ ಎಸ್ ಎಫ್ ಗ್ರೋತ್ ಫ್ಯಾಕ್ಟರ್ಸ್ ಸೆಲ್ ಮೆಂಬ್ರೇನು ಸೆಲ್ ಆ್ಯಂಡ್ ನ್ಯೂಕ್ಲಿಯಸ್ ಪ್ರಾ ಪ್ರೊಲಿಫರೇಷನ್ ಆ್ಯಂಡ್ ಸರ್ವೈವಲ್ ಇದು ಗ್ರೋತ್ ಫ್ಯಾಕ್ಟರು ಮತ್ತು ಥೈರೋಸಿನ್ ಕೈನೇಸ್ದು ಸಿಗ್ನಲಿಂಗ್ ಪಾತ್ವೇದು ಒಂದು ಡಯಾಗ್ರಾಮ್ ಆಗಿರುತ್ತೆ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಇರುತ್ತೆ ಒಂದು ಕಡೆ ನೋಡ್ಕೊಳ್ಳಿ ಈಗ ನೆಕ್ಸ್ಟು ಏನಪ್ಪ ಅಂದರೆ ನ್ಯೂ ಪ್ಲಾಸಮ್ಸ್ ಸಿಸ್ಟಮಿಕ್ ಮ್ಯಾಸ್ಟೋಸಿಸೈಟೋಸಿಸ್ ಪಾಲಿಸೈಟೇಮಿಯಾ ವೆರಾ ಎಸೆನ್ಷಿಯಲ್ ತ್ರೋಮೊಸೈಟೆಪಿನಿಯಾ ಹೈಪರೋ ಇಯೋಸಿನೋ ಫಿಲಿಕ್ ಸಿಂಡ್ರೋಮ್ ಕ್ರೋನಿಕ್ ಮೈಲಾಯ್ಡ್ ಲ್ಯುಕೇಮಿಯಾ ಮೈಲೋ ಮೈಲಿ ಮೈಲೋ ಮೋನೋಸೈಟಿಕ್ ಲ್ಯುಕೇಮಿಯಾ ಮೈಲೋ ಫೈಬ್ರಾಸಿಸ್ ಇದಿಷ್ಟನ್ನು ಕೂಡ ಮೈಲೋಪ್ರಾಲಿಫರೆಟಿವ್ ನಿಯೋಪ್ಲಾಸಮಲ್ಲಿ ಬರುತ್ತೆ ಇದು ಎಪಿಡೆಮೊಲಾಜಿ ನೋಡೋದಾದರೆ ಇನ್ಸಿಡೆನ್ಸ್ ಬಂದು ಟೂ ಟು ತ್ರೀ ಕೇಸಸ್ಸು ಹಂಡ್ರೆಡ್ ತೌಸಂಡ್ ಪಾಪ್ಯುಲೇಷನ್ ಪರ್ ಇಯರ್ ಸಿಗುತ್ತೆ ಅದರಲ್ಲಿ ಮೇಲ್ ಇಷ್ಟು ಫೀಮೇಲ್ ನೋಡಿದ್ರೆ ಒನ್ ಇಷ್ಟು ಒನ್ ರೇಷ್ಯೋದಲ್ಲಿ ನಾವು ಮೇಲು ಮತ್ತು ಫೀಮೇಲ್ನ ಈ ಈ ಎಪಿಡಮಾಲಿಜಿ ನೋಡ್ಬೋದು ಕ್ಲಾಸಿಫಿಕೇಶನ್ ಯಾವ ಥರಪ್ಪ ಮಾಡ್ತೀವಿ ಅಂದರೆ ಕ್ಲಾಸಿಕಲ್ ಡಿಸಾರ್ಡರ್ ಮತ್ತು ಅಟಿಪಿಕಲ್ ಡಿಸಾರ್ಡರ್ ಅಂತ ಕ್ಲಾಸಿಫೈ ಮಾಡ್ತಾರೆ ಕ್ಲಾಸಿಕಲ್ ಡಿಸಾರ್ಡರಲ್ಲಿ ಫಿಲಿಡೆಲ್ಫಿಯಾ ಪಾಸಿಟಿವ್ ಫಿಲಿಡೆಲ್ಫಿಯಾ ನೆಗೆಟಿವ್ ಅಂತ ಮಾಡ್ತಾರೆ ಪಾಸಿಟಿವಲ್ಲಿ ಕ್ರೋನಿಕ್ ಲುಕೇಮಿಯಾ ಬರುತ್ತೆ ನೆಗೆಟಿವಲ್ಲಿ ಪಾಲಿಸೈಟೆಮಿಯಾ ವೆರಾ ಎಸೆನ್ಷಿಯಲ್ ತ್ರೋಂಬೋಸೈಟಿಯೋಪಿ ಸೈಟೇಮಿಯಾ ಕ್ರೋನಿಕ್ ಐಡೋಪೆಥಟಿಕ್ ಮಯೋಫೈಬ್ರಾಸಿಸ್ ಆ ಟಿಪಿಕಲಲ್ಲಿ ನ್ಯೂಟ್ರೋಫಿಲಿಕ್ ಇಸೋಫಿಲಿಕ್ ಲುಕೇಮಿಯಾ ಲ್ಯುಕೇಮಿಯಾ ಲುಕೇಮಿಯಾ ಅಂತ ಕ್ರೋನಿಕ್ ಅಲ್ಲಿ ಬರುತ್ತೆ ಮೈಲೋಪ್ರಾಲಿಫೆರೆಟ್ ನಿಯೋಪ್ಲಾಸಮ್ಸಲ್ಲಿ ಸಿ ಎಮ್ ಎಲ್ ಪಾಲಿಸೈಟೇಮಿಯಾ ಆ್ಯಂಡ್ ಎಸೆನ್ಷಿಯಲ್ ತ್ರೋಬೋಸೈಟೊಪಿನಿಯಾ ಮೇ ಎವಾಲ್ವ್ ಇನ್ ಟು ಕ್ರೋನಿಕ್ ಮೈಲೋ ಫೈಬ್ರಾಸಿಸ್ ಆಗಿ ಅದು ಎವಾಲ್ವ್ ಆಗುತ್ತೆ ಆಲ್ ಮೈಲೋ ಪ್ರಾಲಿಫರೇಟಿವ್ ಡಿಸಾರ್ಡರ್ಸ್ ಕ್ಯಾರಿ ಆ್ಯಂಡ್ ಇನ್ಕ್ರೀಝಡ್ ರಿಸ್ಕ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಟು ಅಕ್ಯೂಟ್ ಮೈಲೋಡ್ ಲುಕೇಮಿಯಾ ಎಲ್ಲ ಪ್ರಾಲಿಫರೇಟಿವ್ ಡಿಸಾರ್ಡರ್ಸು ಕ್ಯಾರಿ ಆಗುತ್ತೆ ಇನ್ಕ್ರೀಸಿಂಗ್ ರಿಸ್ಕನ್ನು ಇನ್ಕ್ರೀಸ್ ಮಾಡುತ್ತೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುತ್ತೆ ಅಕ್ಯೂಟ್ ಮೈಲೋಡ್ ಲುಕೇಮಿಯಾಗೆ ಇದೆಲ್ಲ ಮತ್ತು ಏನು ಮೈಲೋ ಪ್ರೊಲಿಫರೇಟಿವ್ ನ್ಯೋಪ್ಲಾಸಮ್ ಹ್ಯಾವ್ ಬೀನ್ ಕಾಸ್ಟ್ ಬೈ ಮ್ಯುಟೇಷನ್ಸ್ ಇದು ಯಾವ್ದರಿಂದಪ್ಪ ಮೇನಾಗಿ ಕಾಸ್ ಆಗೋದಂದರೆ ಥೈರೋಸಿನ್ ಕೈನೇಸಲ್ಲಿ ಮ್ಯುಟೇಷನ್ ಆಯಿತು ಅಂದಾಗ ಆ ಇದರಲ್ಲಿ ಆಗ ನಮಗೆ ಮೈಲೋಪ್ರೊಲಿಫರೇಟಿವ್ ನ್ಯೂಪ್ಲಾಸಮು ಕಾಸ್ ಆಗುತ್ತೆ ಅದರದ್ದು ಡಯಾಗ್ರಾಮ್ ಇವಾಗ ನಾವು ನೆಕ್ಸ್ಟ್ ನೋಡ್ತೀವಿ ಅದು ನೆಕ್ಸ್ಟ್ ಬರುತ್ತೆ ನೋಡಿ ಇದು ಇದು ಮಾಲಿಕ್ಯುಲರ್ ಜೆನೆಟಿಕ್ ಅಬ್ನಾರ್ಮಲಿಟಿಸ್ ಏನೇನು ಸಿ ಎಮ್ ಎಲ್ ಫಿಲಡೆಲ್ಫಿಯಾ ಕ್ರೋಮೋಸೋಮ್ ಪಿ ವಿ ಇ ಟಿ ಸಿ ಐ ಎಮ್ ಎಫ್ ಪಾಯಿಂಟ್ ಮ್ಯೂಟೇಷನ್ ಆಗುತ್ತೆ ಕ್ರೋಮೋಜೋಮಲ್ ಅಬರೇಷನ್ಸಲ್ಲಿ ಆರ್ ಡಿಟೆಕ್ಟಬಲ್ ಇನ್ ಟೆನ್ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕೇಸಸಲ್ಲಿ ಇದು ಡಿಟೆಕ್ಟಬಲ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಹೇಳೋದ್ನಲ್ಲ ನೆಕ್ಸ್ಟ್ ಡಯಾಗ್ರಾಮ್ ಬರುತ್ತೆ ಅಂತ ನೋಡಿ ನಾರ್ಮಲ್ ಕ್ರೋಮೋಸೋಮ್ ನೈನ್ ಪ್ಲಸ್ ನಾರ್ಮಲ್ ಕ್ರೊಮೊಸೋಮ್ ಟ್ವೆಂಟಿ ಟು ಗಿವ್ ರೈಸ್ ಟು ಟ್ರಾನ್ಸ್ ಟಿ ನೈನ್ ಈಸ್ಟ್ ಟ್ವೆಂಟಿ ಟೂ ಪ್ಲಸ್ ಫಿಲಿಡೆಲ್ಫಿಯಾ ಕ್ರೋಮೊಸೋಮ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ ಇದು ಬಂದು ಮೈಲೋಪ್ರಾಲಿಫರೇಟಿವ್ ನಿಯೋಪ್ಲಾಸಮ್ ಅದರದ್ದು ಒಂದು ಡಯಾಗ್ರಾಮ್ ಆಗಿತ್ತು ಈಗ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡೋದಾದರೆ ಓವರ್ ಪ್ರೊಡಕ್ಷನ್ ಆಫ್ ಒನ್ ಆರ್ ಸಿವರಲ್ ಬ್ಲಡ್ ಎಲಿಮೆಂಟ್ಸ್ ವಿತ್ ಡಾಮಿನೆನ್ಸ್ ಆಫ್ ಅ ಟ್ರಾನ್ಸ್ಫಾರ್ಮ್ಡ್ ಕ್ಲೋನ್ ಹೈಪರ್ ಸೆಲ್ಯುಲಾರ್ ಮ್ಯಾರೋ ಆರ್ ಮ್ಯಾರೋ ಫೈಬ್ರಾಸಿಸ साइटोजेनेटिक अबार्मलीटी थ्रोम्बोटिक एंड और आर्म हिमरजिस्म इनक्रीसड से टर्नोवर् हईपर यूरिसेमिया एक्स्ट्रा मेड्युलरी और स्पीन ट्रांसफॉर्मेशन टू अक्यूट लुकेमिया ओवरलैपिंग क्लिनिकल फीचर्स इशु बंद कामन कैरेक्टरिक्त फ्रेंड्स ಇದರಲ್ಲಿ ನಾವು ನೋಡ್ಬೋದು ಓವರ್ ಪ್ರೊಡಕ್ಷನ್ ಆಫ್ ಒನ್ ಆರ್ ಸೆವೆಲ್ ಎಲಿಮೆಂಟ್ಸ್ ಡಾಮಿನೆನ್ಸ್ ಆಗಿ

ట్రీటెంట్ ఇన్క్లూడ్ సపోర్టీవ్ కేర్ కన్వెన్షనల్ కీమోథెరపీ రేడియోథెరపీ అండ్ యూస్ ఆఫ్ సైటోకైనాసా సో ఫ్రెండ్స్ ఇల్లివరకు నోడీరా అంటే నన్ను వీడియో ఇష్టంగా అందుకని థ్యాంక్స్ ఫార్ వాచింగ్ ఫ్రెండ్స్